ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾನವಿ ಎಂ ಕೆ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಜೆಟ್ ಬಗ್ಗೆ ನೋಡೋಣ. ಬಜೆಟಲ್ಲಿ ಏನೆಲ್ಲ ಟಾಪಿಕ್ ಹೊಂದಿದೆ ಅಂತ ನಾವಿವತ್ತು ನೋಡೋಣ. ಫಸ್ಟು ನಾವು ಬಜೆಟನ್ನು ಒಂದು ಮನೆ ರೀತಿಯಲ್ಲಿ ನೋಡೋಣ. ಈ ಮನೆಗೆ ನಮಗೆ ಸ್ಯಾಲರಿ ಮುಖಾಂತರದಲ್ಲಿ ಹಣ ಬರುತ್ತೆ, ಮತ್ತು ಅದೇ ರೀತಿಯಲ್ಲಿ ಖರ್ಚನು ಕೂಡ ಆಗುತ್ತೆ. ಈ ಸ್ಯಾಲರಿ ಬರೋಂಥ ಹಣ ಏನು ಅರ್ಥ ಬರುತ್ತೋ ಅದನ್ನು ನಾವು ರೆಸಿಪ್ಟ್ಸ್ ಅಂತ ಕರಿತೇವೆ. ಏನೇನು ನಾವು ಖರ್ಚು ಮಾಡ್ತೀವೋ ಅದನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಆದರೆ ಮನೆಗೆ ಸ್ಯಾಲರಿ ಮುಖಾಂತರದಲ್ಲಿ ಮಾತ್ರ ಹಣ ಬರೋದಿಲ್ಲ, ಸಾಲದ ಮುಖಾಂತರದಲ್ಲೂ ಸಹ ಹಣನ ಬರುತ್ತೆ. ಆದರೆ ಆ ಸಾಲನ ನಾವು ಮತ್ತೆ ಮರುಪಾವತಿ ಮಾಡಲೇಬೇಕಾಗತ್ತೆ. ಈ ರೆಸಿಪ್ಟ್ಸಲ್ಲಿ ಹಾಗೆಯೇ ನಾವು ಟೂ ಟೈಪ್ಸ್ ಆಗಿ ನೋಡ್ತೇವೆ. ಒಂದನೇದು ರೆವಿನ್ಯೂ ರೆಸಿಪ್ಟ್ಸು, ಸೆಕೆಂಡ್ ಅಂತೂ ಕ್ಯಾಪಿಟಲ್ ರೆಸಿಪ್ಟ್ಸ್ನ ನೋಡ್ತೇವೆ. ಮೊದಲನೇದು ರೆವಿನ್ಯೂ ರೆಸಿಪ್ಟ್ಸ್, ಅಂದರೆ ಇದು ಆದಾಯ ಸ್ವೀಕೃತಿ ಅಂತ ಕರಿತೇವೆ. ಇದು ಒನ್ ವೇ ಟ್ರಾನ್ಸಾಕ್ಷನ್ ಆಗಿದೆ. ಈ ಆದಾಯ ಗೌರ್ಮೆಂಟಿನ ಆದಾಯನೇ ಆಗಿರುತ್ತೆ. ಗೌರ್ಮೆಂಟ್ ಅವರು ಇದನ್ನು ಮತ್ತೆ ಮರುಪಾವತಿ ಮಾಡಬೇಕಂತ ಏನಿಲ್ಲ, ಇದು ಗೌರ್ಮೆಂಟಿನ ಆದಾಯನೇ ರೆವಿನ್ಯೂ ರೆಸಿಪ್ಟ್ಸ್ ಅಂದರೆ. ಅದರಲ್ಲಿ ಮೊದಲನೇದು ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ, ಎರಡನೇದು ನಾನ್ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ. ಫಸ್ಟ್ನೇದು ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ರೆವಿನ್ಯೂಲ್ಲಿ ನಾವು ಟೂ ಟೈಪ್ಸ್ ನೋಡ್ತೇವೆ, ಒಂದು ಡೈರೆಕ್ಟ್ ಟ್ಯಾಕ್ಸನ್ನು ನೋಡ್ತೇವೆ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸನ್ನು ನೋಡ್ತೇವೆ. ಡೈರೆಕ್ಟ್ ಟ್ಯಾಕ್ಸಲ್ಲಿ ಫಸ್ಟ್ನೇದು ಕಾರ್ಪೊರೇಟ್ ಟ್ಯಾಕ್ಸ್, ಅಂದರೆ ಇದು ಕಂಪನಿಯವರು ಕಟ್ಟುವಂಥ ಟ್ಯಾಕ್ಸ್, ಅಂದರೆ ಕಂಪನಿ ಆದಾಯದ ಮೇಲೆ ಕಟ್ಟುವಂಥ ಟ್ಯಾಕ್ಸನ್ನು ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೇವೆ. ಇನ್ಕಮ್ ಟ್ಯಾಕ್ಸ್ ಅಂದರೆ ಇಂಡಿವಿಜುವಲ್ ಪರ್ಸನ್ ಅವನ ಸ್ಯಾಲರಿ ಮೇಲೆ ಬರುವಂಥ ಟ್ಯಾಕ್ಸನ್ನು ಕಟ್ಟುವಂಥದ್ದು. ನೆಕ್ಸ್ಟ್ ಇದು ವೆಲ್ತ್ ಟ್ಯಾಕ್ಸ್, ಸಂಪತ್ತಿನ ಆದಾಯದ ಮೇಲೆ ಕಟ್ಟುವಂಥ ಟ್ಯಾಕ್ಸ್. ಇವೆಲ್ಲ ಡೈರೆಕ್ಟಾಗಿ ನಾವು ಗೌರ್ಮೆಂಟಿಗೆ ಕಟ್ತೇವೆ. ಇಂಡೈರೆಕ್ಟ್ ಟ್ಯಾಕ್ಸ್, ಇಲ್ಲಿ ನಾವು ಡೈರೆಕ್ಟಾಗಿ ಹೋಗಿ ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಪೇ ಮಾಡೋದಿಲ್ಲ, ಇಂಡೈರೆಕ್ಟ್ ಮುಖಾಂತರ ಕಟ್ತೇವೆ. ಅಂದರೆ ರೆಸ್ಟೋರೆಂಟಿಗೆ ಹೋದಾಗ ನಾವು ಫುಡ್ಡನ್ನು ಆಫರ್ ತೊಗೊಳ್ತೇವೆ, ಆ ಫುಡ್ಡಿಗೆ ನಾವು ಟ್ಯಾಕ್ಸಸ್ಸನ್ನು ಪೇ ಮಾಡ್ತೇವೆ. ಇಲ್ಲಿ ನಾವು ಡೈರೆಕ್ಟ್ ಹೋಗಿ ಗೌರ್ಮೆಂಟಿಗೆ ಪೇ ಮಾಡೋದಿಲ್ಲ ಟ್ಯಾಕ್ಸಸ್ಸನ್ನು, ಅವ್ರ ಬಿಲ್ಲಲ್ಲಿ ಟ್ಯಾಕ್ಸಸ್ಸನ್ನು ಇನ್ಕ್ಲೂಡ್ ಅಂತಲೇ ತೋರಿಸಿರ್ತಾರೆ. ಆದರೆ ನಾವು ಆ ಓನರಿಗೆ ಟ್ಯಾಕ್ಸಸ್ಸನ್ನು ಪೇ ಮಾಡ್ತೀವಿ, ಅವರು ಗೌರ್ಮೆಂಟಿಗೆ ಟ್ಯಾಕ್ಸಸ್ಸನ್ನು ಪೇ ಮಾಡ್ತೇವೆ. ನಾವು ಏನು ಗೂಡ್ಸನ್ನು ಸರ್ವಿಸಸ್ಸನ್ನು ಯೂಸ್ ಮಾಡ್ಕೊತೀವೋ ಅದಕ್ಕೆ ನಾವು ಇಂಡೈರೆಕ್ಟಾಗಿ ಕಟ್ಟುವಂಥದ್ದಕ್ಕೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ. ಅದರಲ್ಲಿ ಎಕ್ಸಾಂಪಲ್ ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಕಸ್ಟಮ್ ಡ್ಯೂಟಿ ಆಗಿರ್ಬೋದು, ಜಿ ಎಸ್ ಟಿ ಆಗಿದೆ. ನೆಕ್ಸ್ಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ, ಅಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಇಲ್ಲದೆ ಬರುವಂಥದ್ದು ಅಮೌಂಟು, ಅಂದರೆ ಇಂಟ್ರೆಸ್ಟ್ ರೆಸಿಪ್ಟ್ಸ್, ಅಂದರೆ ಯಾವ್ದಾದ್ರು ಗೌರ್ಮೆಂಟ್ ಅವ್ರು ಸಾಲ ಕೊಡಿದ್ರೆ ಅದ್ರ ಮೇಲೆ ಬರುವಂಥ ಇಂಟ್ರೆಸ್ಟು, ಯಾವ್ದಾದ್ರು ಶೇರ್ ಮೇಲೆ ಶೇರನ್ನು ತೊಗೊಂಡಿದ್ರೆ ಅದ್ರ ಮೇಲೆ ಬರುವಂಥ ಡಿವಿಡೆಂಟು. ನೆಕ್ಸ್ಟ್ ಗ್ರ್ಯಾಂಟ್ ಇನ್ ಏಡ್, ಗ್ರ್ಯಾಂಟ್ ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟಿಗೆ ಅಮೌಂಟನ್ನು ಕೊಟ್ಟಿರ್ತಾರೆ, ಮತ್ತು ಆ ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟಿಗೆ ಮತ್ತೆ ಮರುಪಾವತಿ ಮಾಡುವಂತಿಲ್ಲ. ಹಾಗಾಗಿ ಇದನ್ನು ನಾವು ಗ್ರ್ಯಾಂಟ್ ಅಂತ ಕರಿತೇವೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಅಮೌಂಟನ್ನು ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಬರುತ್ತೆ, ಸ್ಟೇಟ್ ಗೌರ್ಮೆಂಟಲ್ಲಿ ರೆವಿನ್ಯೂ ರೆಸಿಪ್ಟ್ಸಲ್ಲಿ ಬರುತ್ತೆ, ಅದರಲ್ಲೂ ನಾನ್ ಟ್ಯಾಕ್ಸ್ ರೆವಿನ್ಯೂಲ್ಲಿ ಬರುತ್ತೆ. ಇದಿಷ್ಟು ರೆಸಿಪ್ಟ್ಸಲ್ಲಿ ಮೊದಲನೇದು ರೆವಿನ್ಯೂ ರೆಸಿಪ್ಟ್ಸ್, ಅದರಲ್ಲಿ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ ಮತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ. ಟ್ಯಾಕ್ಸಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸು ಮತ್ತು ಡೈರೆಕ್ಟ್ ಟ್ಯಾಕ್ಸು ಬರುತ್ತೆ. ಸೆಕೆಂಡ್ ಒಂದು ಈಗ ಕ್ಯಾಪಿಟಲ್ ರೆಸಿಪ್ಟ್ಸನ್ನು ನೋಡೋಣ. ಇಲ್ಲಿ ಗೌರ್ಮೆಂಟಿನ ಆದಾಯದ ಮೇಲೆ ರೆವಿನ್ಯೂ ರೆಸಿಪ್ಟ್ಸನ್ನು ನೋಡಿದ್ವಿ. ಕ್ಯಾಪಿಟಲ್ ರೆಸಿಪ್ಟ್ಸಲ್ಲಿ ಗೌರ್ಮೆಂಟ್ ಅವರು ಸಾಲ ತೊಗೊಂಡಿರೋದ್ರ ಮೇಲೆ ನೋಡ್ತೇವೆ. ಅದರಲ್ಲಿ ಕ್ಯಾಪಿಟಲ್ ರೆಸಿಪ್ಟ್ಸಲ್ಲಿ ಮೊದಲನೇದು ಡೆಪ್ಟ್ ಕ್ಯಾಪಿಟಲ್ ಅಂತ ಬರುತ್ತೆ. ಡೆಪ್ಟ್ ಕ್ಯಾಪಿಟಲಲ್ಲಿ ನಾವು ಬೋರೋಯಿಂಗ್ಸನ್ನು ನೋಡ್ತೇವೆ. ಅದರಲ್ಲಿ ಎಕ್ಸ್ಟರ್ನಲ್ ಬೋರೋಯಿಂಗ್ ಸಾಲ ಆಗಿರ್ಬೋದು, ಇಂಟರ್ನಲ್ಸ್ ಬೋರೋಯಿಂಗ್ ಸಾಲ ಆಗಿರ್ಬೋದು. ಎಕ್ಸ್ಟರ್ನಲ್ ಅಂದರೆ ದೇಶದ ಹೊರಗಡೆ ತೊಗೊಂಡಿರೋವಂಥದ್ದು, ಇಂಟರ್ನಲ್ ಅಂದರೆ ದೇಶದ ಒಳಗಡೆ. ಎಕ್ಸ್ಟರ್ನಲ್ ಬೋರೋಯಿಂಗಲ್ಲಿ ಫಸ್ಟ್ನೇದು ಬಯೋಲ್ಯಾಟ್ರಲ್, ಅಂದರೆ ಒಂದೇ ದೇಶದಲ್ಲಿ ನಾವು ಸಾಲ ಮಾಡಿರೋದಕ್ಕೆ ನಾವು ಬಯೋಲ್ಯಾಟ್ರಲ್ ಅಂತ ಬೋರೋಯಿಂಗ್ ಅಂತೀವಿ. ನೆಕ್ಸ್ಟು ಮಲ್ಟಿಲ್ಯಾಟ್ರಲ್, ಅಂದರೆ ಸಂಸ್ಥೆ ಜೊತೆ, ಅಂದರೆ ಗ್ರೂಪ್ಸ್ ಆಗಿರ್ಬೋದು, ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, IMF, ಅಲ್ಲಿಂದ ತೊಗೊಂಡಿರೋಂಥ ಸಾಲನ ನಾವು ಮಲ್ಟಿಲ್ಯಾಟ್ರಲ್ ಅಂತ ಅಂತೀವಿ. ಇಂಟರ್ನಲ್ ಅಂದರೆ ನಮ್ಮ ದೇಶದ ಒಳಗೆ, ಅದರಲ್ಲಿ ಟ್ರೆಷರಿ ಬಿಲ್ ಆಗಿರ್ಬೋದು, ಜಿ ಸೆಕ್ಯೂರಿಟಿ, ಮತ್ತು ವೇಸ್ ಆ್ಯಂಡ್ ಮೀನ್ಸ್ ಆ್ಯಂಡ್ ಅಡ್ವಾನ್ಸ್. ನೆಕ್ಸ್ಟ್ ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್, ಅಂದರೆ ಈಗ ಸಾಲವನ್ನು ಬಿಟ್ಟು ಕೂಡ ಬೇರೆ ಕಡೆಯಿಂದ ಕ್ಯಾಪಿಟಲ್ ರೆಸಿಪ್ಟ್ಸ್ ಬರುತ್ತೆ ಗೌರ್ಮೆಂಟಿಗೆ, ಅದನ್ನೇ ನಾವು ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಕರಿತೇವೆ. ಅಂದರೆ ಮೊದಲನೇದು ರಿಕವರಿ ಆಫ್ ದ ಲೋನ್ಸ್, ಅಂದರೆ ಹಿಂದಿನ ಗೌರ್ಮೆಂಟ್, ಅಂದರೆ ಈಗಿನ ಗೌರ್ಮೆಂಟ್ ಅಲ್ಲ, ಅದರ ಹಿಂದೆ ಆ ಗೌರ್ಮೆಂಟ್ ಇರ್ತಾರೆ, ಅವ್ರು ಯಾವುದಕ್ಕಾರ ಲೋನ್ಸ್ ಕೊಟ್ಟಿದ್ರೆ ಆ ಲೋನ್ಸನ್ನು ರಿಕವರ್ ಮಾಡ್ತಾರೆ. ಮತ್ತು ಡಿಸ್ ಇನ್ವೆಸ್ಟ್ಮೆಂಟ್, ಆ ಹಿಂದಿನ ಗೌರ್ಮೆಂಟ್ ಯಾವ್ದ್ರ ಮೇಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟನ್ನು ರಿಟರ್ನ್ ಆಗಿ ತೊಗೊತಾರೆ, ಅದರಲ್ಲೂ ಕೂಡ ದುಡ್ಡನ್ನು ಬರುತ್ತೆ. ಇದನ್ನು ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಅಂತ. ಇದಿಷ್ಟು ರೆಸಿಪ್ಟ್ಸ್ ಬಗ್ಗೆ. ರೆಸಿಪ್ಟ್ಸಲ್ಲಿ ರೆವಿನ್ಯೂ ರೆಸಿಪ್ಟ್ಸ್ ಅಂದರೆ ಇದು ಗೌರ್ಮೆಂಟಿನ ಆದಾಯ ಆಗಿರುತ್ತೆ. ಕ್ಯಾಪಿಟಲ್ ರೆಸಿಪ್ಟ್ಸು ಗೌರ್ಮೆಂಟಿನ ಸಾಲವಾಗಿ ತೊಗೊಂಡಿರೋವಂಥದ್ದನ್ನು ನಾವು ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಕರಿತೇವೆ. ಈ ರೆವಿನ್ಯೂ ರೆಸಿಪ್ಟ್ಸಲ್ಲಿ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ, ನಾನ್ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ. ಕ್ಯಾಪಿಟಲ್ ರೆಸಿಪ್ಟ್ಸಲ್ಲಿ ಡೆಪ್ಟ್ ಕ್ಯಾಪಿಟಲ್ ಬರುತ್ತೆ ಮತ್ತು ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸನ್ನು ಬರುತ್ತೆ. ನೆಕ್ಸ್ಟ್ ಬಜೆಟಲ್ಲಿ ರೆಸಿಪ್ಟ್ಸ್ ಆಯಿತು, ಈಗ ಎಕ್ಸ್ಪೆಂಡಿಚರ್ ಬಗ್ಗೆ ನೋಡೋಣ. ಅಂದರೆ ಗೌರ್ಮೆಂಟಿನ ಆದಾಯ ಬಂದಿದೆ, ಈಗ ಅವ್ರು ಹೇಗೆ ಎಕ್ಸ್ಪೆಂಡಿಚರನ್ನು ಖರ್ಚು ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಅದರಲ್ಲೇ ಮೊದಲನೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇಲ್ಲಿ ಗೌರ್ಮೆಂಟ್ ಅವರು
ಇನ್ವೆಸ್ಟನ್ನು ಮಾಡ್ತಾರೆ. ಅಂದರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಲೈಕ್ ಅಸೆಟ್ಸ್ ಥರನೇ ಆಗಿರ್ಬೋದು. ಲೈಕ್ ರೋಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸ್ಕೂಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹಾಸ್ಪಿಟಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಅದನ್ನೇ ರೆವೆನ್ಯೂ ಎಕ್ಸ್ಪೆಂಡಿಚರ್ ನೋಡೋದಾದರೆ ಗೌರ್ಮೆಂಟ್ ಅವರು ಅವ್ರ ಸ್ಯಾಲರಿ ಕೊಡ್ಬೋದು, ಪೆನ್ಷನ್ಸನ್ನು ಕೊಡ್ಬೋದು, ಸಬ್ಸಿಡೀಸನ್ನು ಕೊಡ್ಬೋದು, ಇವನ್ನೆಲ್ಲ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ನೋಡ್ತೇವೆ. ಮೊದಲನೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದರಲ್ಲಿ ಆಸ್ತಿನ ಪಾಸ್ತಿನ ಕ್ರಿಯೇಟ್ ಜಾಸ್ತಿ ಮಾಡುತ್ತೆ ಮತ್ತು ಲಯಾಬಿಲಿಟೀಸನ್ನು ಕಡಿಮೆ ಮಾಡುತ್ತೆ. ಅಂದರೆ ಅಸೆಟ್ಸನ್ನು ಜಾಸ್ತಿ ಮಾಡುತ್ತೆ, ಲಯಾಬಿಲಿಟೀಸನ್ನು ಕಡಿಮೆ ಮಾಡುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸಲ್ಲಿ ಏನೇನಿದೆ ಅಂತ ನೋಡೋದಾದರೆ ಕನ್ಸ್ಟ್ರಕ್ಷನ್ಸ್ ಆಫ್ ರೋಡು ಮತ್ತು ಬ್ರಿಡ್ಜಸ್ಸು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಸೆಟ್ಸನ್ನು ಜಾಸ್ತಿ ಆಗುತ್ತೆ. ಅದೇ ರೀತಿ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದು ಅಸೆಟ್ಸನ್ನು ಕೂಡ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಿವಿಡೆಂಟ್ ಮುಖಾಂತರ ಪ್ರಾಫಿಟನ್ನು ಬರುತ್ತೆ. ಲೋನ್ಸ್ ಟು ದ ಸ್ಟೇಟ್ಸ್ ಮತ್ತು ಫಾರಿನ್ ಗೌರ್ಮೆಂಟ್, ರಿಪೇಮೆಂಟ್ಸ್ ಆಫ್ ದ ಲೋನ್ಸ್ ಅಂದರೆ ಮರುಪಾವತಿ ಮಾಡ್ಕೋಬೇಕು ಲೋನ್ಸನ್ನು, ಇವನ್ನೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗೆ ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗೆ ಸೇರುತ್ತೆ. ಇದು ಅಸೆಟ್ಸನ್ನು ಕ್ರಿಯೇಟ್ ಮಾಡುತ್ತೆ, ಲಯಾಬಿಲಿಟೀಸನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ನೋಡೋದಾದರೆ ಇದರಲ್ಲಿ ನೈದರ್ ಕ್ರಿಯೇಟ್ ಅಸೆಟ್ಸ್ ಅಂದರೆ ಅಸೆಟ್ಸನ್ನು ಜಾಸ್ತಿ ಮಾಡೋದಿಲ್ಲ, ಲಯಾಬಿಲಿಟೀಸನ್ನು ಕೂಡ ಕಡಿಮೆ ಮಾಡೋದಿಲ್ಲ. ಆದರೆ ಇದು ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕೇ ಬೇಕು, ಯಾಕಂದರೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮೇಂಟೈನ್ ಮಾಡೋದಕ್ಕೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹಾಸ್ಪಿಟಲ್ಸನ್ನು ಕಟ್ಟಿದ್ರೆ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಸಲ್ಲಿ ಹಾಸ್ಪಿಟಲಿಗೆ ಬೇಕಾದಂಥ ಡಾಕ್ಟರ್ಸ್ ಆಗಿರ್ಬೋದು, ಅಲ್ಲಿ ಬೇಕಾದಂಥ ಮೆಡಿಕಲ್ ಫೆಸಿಲಿಟೀಸ್ ಆಗ್ಬೋದು, ಅದನ್ನು ಪ್ರೊವೈಡ್ ಮಾಡೋದಕ್ಕೆ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕೇ ಬೇಕಾಗುತ್ತೆ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಂಟೈನ್ ಮಾಡೋದಕ್ಕೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಏನೇನಿದೆ ನೋಡೋದಾದರೆ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಸಾಲ ಏನು ತೊಗೊಂಡಿರ್ತೀವೋ ಅದ್ರ ಮೇಲೆ ನಾವು ಇಂಟ್ರೆಸ್ಟನ್ನು ಪೇ ಮಾಡ್ತೇವೆ. ಸ್ಯಾಲರಿನ ಮತ್ತು ಪೆನ್ಷನ್ಸನ್ನು ಕೊಡ್ತೀವಿ. ಹೀಗೆ ಹೀಗೆ ಹಾಸ್ಪಿಟಲಿಗೆ ಡಾಕ್ಟರ್ಸ್ಗೆ ಸ್ಯಾಲರಿ ಕೊಡಬೇಕು, ಸ್ಕೂಲ್ ಬಿಲ್ಟ್ ಮಾಡಿದ್ರೆ ಟೀಚರ್ಸಿಗೆ ಸ್ಯಾಲರಿ ಕೊಡಬೇಕು, ಇವೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಮತ್ತು ಗ್ರ್ಯಾಂಟ್ಸ್ ಆ್ಯಂಡ್ ಸಬ್ಸಿಡೀಸ್ ಅಂದರೆ ಸಬ್ಸಿಡೀಸನ್ನು ಕೊಡ್ತಾರೆ, ಲೈಕ್ ಫಾರ್ಮರ್ಸಿಗೆ ಫರ್ಟಿಲೈಸರ್ ಸಬ್ಸಿಡಿನ ಕೊಡ್ತಾರೆ, ಫುಡ್ಡಿಗೂ ಸಹ ಸಬ್ಸಿಡಿನ ಕೊಡ್ತಾರೆ, ಎಜುಕೇಷನ್ ಹೆಲ್ತ್ ಸರ್ವಿಸಸ್ ಡಿಫೆನ್ಸ್ ಸರ್ವಿಸಸ್, ಇದಿಷ್ಟು ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಅಸೆಟ್ಸನ್ನು ಕ್ರಿಯೇಟ್ ಮಾಡುತ್ತೆ, ಲಯಾಬಿಲಿಟೀಸನ್ನು ರೆಡ್ಯೂಸ್ ಮಾಡುತ್ತೆ. ಅದೇ ರೀತಿ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಅಸೆಟ್ಸನ್ನು ಯಾವುದೇ ಕ್ರಿಯೇಟ್ ಮಾಡೋದಿಲ್ಲ, ಲಯಾಬಿಲಿಟೀಸನ್ನು ಕೂಡ ರೆಡ್ಯೂಸ್ ಮಾಡೋದಿಲ್ಲ. ಇದು ಬಜೆಟ್ ಬಗ್ಗೆ. ಬಜೆಟಲ್ಲಿ ನಾವು ನೋಡಿದಾಗೆ ರೆಸಿಪ್ಟ್ಸನ್ನು ನೋಡಿದ್ವಿ. ರೆಸಿಪ್ಟ್ಸಲ್ಲಿ ರೆವೆನ್ಯೂ ರೆಸಿಪ್ಟ್ಸ್ ಬರುತ್ತೆ, ಇದು ಗೌರ್ಮೆಂಟಿನ ಆದಾಯ ಆಗಿರುತ್ತೆ. ಅದರಲ್ಲಿ ನಾವು ಟ್ಯಾಕ್ಸ್ ರೆವೆನ್ಯೂ ನೋಡ್ತೀವಿ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ ನೋಡ್ತೀವಿ. ಟ್ಯಾಕ್ಸ್ ರೆವೆನ್ಯೂಲ್ಲಿ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸನ್ನು ನೋಡಿದ್ವಿ. ಕ್ಯಾಪಿಟಲ್ ಡೆಪ್ಟಲ್ಲಿ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸನ್ನು ನೋಡ್ತೀವಿ, ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ನೋಡ್ತೀವಿ. ಡೆಪ್ಟ್ ಕ್ಯಾಪಿಟಲ್ಲಿ ಇಂಟರ್ನಲ್ ಆರು ತೊಗೊಂಡಿರ್ಬೋದು, ಎಕ್ಸ್ಟರ್ನಲ್ ಆರು ತೊಗೊಂಡಿರ್ಬೋದು. ಇದರಲ್ಲಿ ಎಕ್ಸ್ಪೆಂಡಿಚರಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಅಸೆಟ್ಸನ್ನು ಕ್ರಿಯೇಟ್ ಮಾಡೋದಿಲ್ಲ, ಲಯಾಬಿಲಿಟೀಸನ್ನು ಕೂಡ ರೆಡ್ಯೂಸ್ ಮಾಡೋದಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಅಸೆಟ್ಸನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಲಯಾಬಿಲಿಟೀಸನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಅದೇ ರೀತಿಯಲ್ಲಿ ನಾವು ಬಜೆಟನ್ನು ಇನ್ನೊಂದು ರೀತಿಯಲ್ಲೂ ಸಹ ನೋಡ್ತೀವಿ. ಈ ಬಜೆಟನ್ನು ನಾವು ಕ್ಯಾಪಿಟಲ್ ಬಜೆಟ್ ಅಂತ ನೋಡ್ತೇವೆ, ಇನ್ನೊಂದು ಕಡೆ ರೆವೆನ್ಯೂ ಬಜೆಟ್ ಅಂತ ನೋಡ್ತೇವೆ. ಈ ಕ್ಯಾಪಿಟಲ್ ಬಜೆಟಲ್ಲಿ ಏನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಇನ್ವಾಲ್ವ್ ಆಗಿರುತ್ತೆ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಇನ್ವಾಲ್ವ್ ಆಗಿರುತ್ತೆ. ಈ ರೆವೆನ್ಯೂ ಬಜೆಟಲ್ಲಿ ರೆವೆನ್ಯೂ ರೆಸಿಪ್ಟ್ಸ್ ಇನ್ವಾಲ್ವ್ ಆಗಿರುತ್ತೆ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ಇನ್ವಾಲ್ವ್ ಆಗಿರುತ್ತೆ. ಕ್ಯಾಪಿಟಲ್ ಬಜೆಟ್ ಅಂತ ಕೇಳಿದಾಗ ಈ ಕ್ಯಾಪಿಟಲ್ ರೆಸಿಪ್ಟ್ಸ್ ಬಗ್ಗೆನೂ ನೋಡಬೇಕು, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆನೂ ನೋಡಬೇಕು ಕ್ವಶನಲ್ಲಿ ಕೇಳಿದಾಗ. ರೆವೆನ್ಯೂ ಬಜೆಟಲ್ಲಿ ಕ್ವಶನಲ್ಲಿ ಕೇಳಿದಾಗ ಈ ರೆವೆನ್ಯೂ ರೆಸಿಪ್ಟ್ಸ್ ಬಗ್ಗೆನೂ ಸಹ ಏನು ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕು, ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಏನು ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕು. ಅದೇ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಕೇಳಿದಾಗ ಮಾತ್ರ ಇದು ಡೆಪ್ಟ್ ಮತ್ತು ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಮಾತ್ರ ನೋಡಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕೇಳಿದಾಗ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಏನೇನು ಇನ್ವಾಲ್ವ್ ಆಗಿದೆ ಅನ್ನೋದು ಮಾತ್ರ ನೋಡಬೇಕು. ಇದಿಷ್ಟು ಬಜೆಟಿನ ಬಗ್ಗೆ. ಥ್ಯಾಂಕ್ ಯು.